ಡಿ ಬಾಸ್ ಅವರು ಇಂಟರ್ವ್ಯೂಲ್ಲಿ ಹೇಳಿರುವಂಥದ್ದು ಏನಪ್ಪ ಅಂತಂದರೆ, ಕ್ರಾಂತಿ ಇನ್ಮೇಲೆ ನಮ್ದಲ್ಲಮ್ಮ, ಅದು ನಮ್ಮ ಸೆಲೆಬ್ರಿಟಿಗಳದಂತ ಒಪ್ಪಿಸಿ ಕೊಟ್ಟಿದ್ದೀನಿ ಅವ್ರದ್ದೇ ಅದು ಅವ್ರ. ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಟೈಟಲು ತಮ್ಮನೇಲು ನಿಮಗೆ ನೋಡಿದ ಹಾಗೆ ಒಂದು ಎರಡು ಟಾಪಿಕನ್ನು ಮಾತಾಡ್ತಾ ಇದ್ದೀನಿ. ಒಂದು ಡಿ ಆರ್ ಬ್ರೋ ಆಗಿರ್ಬೋದಂಥ ಗಗನ್ ಅವ್ರ ಬಗ್ಗೆ ಆಗಿರ್ಬೋದು, ಇನ್ನೊಂದು ನಮ್ಮ ಡಿ ಬಾಸ್ ಅವರ ಇಂಟರ್ವ್ಯೂ ಬಗ್ಗೆ ಆಗಿರ್ಬೋದು. ಈ ಎರಡು ಟಾಪಿಕ್ ವಿಷಯವಾಗಿ ಮಾತಾಡೋಣ, ಚರ್ಚೆ ಮಾಡೋಣ. ಸೊ ನನಗನ್ಸಿದ್ದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಒಂದು ವೈಟ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಆಲ್ ಅನ್ನುವಂಥ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದು ತಲುಪತ್ತೆ. ಮತ್ತು ನಮ್ಮನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಫಾಲೋ ಮಾಡಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ನಮ್ಮ ಡಿ ಆರ್ ಬ್ರೋ ಅವರು ಏನಪ್ಪ ಅವ್ರ ಸುದ್ದಿ ಅಂತ ಕೇಳೋದಾದರೆ, ಅವ್ರದ್ದು ಒಂದು ಆಡಿಯೋ ವೈರಲ್ ಆಗಿದೆ ಸ್ನೇಹಿತರೆ, ನೀವು ಒಂದು ಆಡಿಯೋ ಕೇಳ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ನೋಡಿದೆ ನೋಡಿದೆ ಸರ್, ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳೋ ಅಂತ ದೊಡ್ಡ ಕೆಲಸ ನಾನೇನು ಮಾಡಿಲ್ಲ. ಬೇಡ ಬೇಡ ಸರ್, ಅದು ಇನ್ನ ಇನ್ನ ಏನಾದ್ರು ಮುಂದೆ ಸಾಧನೆ ಮಾಡ್ಬಿಟ್ಟು ತಗೊಳ್ಳೋಣ ಸರ್. ಆ ಪ್ರಶಸ್ತಿಗೆ ತುಂಬಾ ದೊಡ್ಡ ಗೌರವ ಇದೆ. ನಾನು ಇನ್ನ ಏನು ಮಾಡಿಲ್ಲ ಸರ್, ಇನ್ನ ಏನಾದ್ರು ಮಾಡಿದ್ರೆ ಮುಂದೆ ಅವಾಗ ಕೊಡ್ಲಿ ಬೇಕಾದ್ರೆ ಇಸ್ಕೋತೀನಿ ಸರ್, ಸದ್ಯಕ್ಕಂತೂ ಇಲ್ಲ ಸರ್. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಡಿ ಆರ್ ಬ್ರೋ ಅವರು ಅಂದರೆ ಗಗನ್ ಅವರು ಏನು ಮಾತಾಡಿದ್ದಾರೆ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಆಡಿಯೋ ವೈರಲ್ ಆಗಿದೆ. ಏನಪ್ಪಾ ಅಂತಂದರೆ, ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಅದನ್ನು ನೋಡಿದ್ದಾರೆ ಅವರು ಒಂದು ಫೋನ್ ಕಾಲ್ ಸಂಭಾಷಣೆಯಲ್ಲಿ. ಅವರ ಒಂದು ಇಲ್ಲ, ನಾನು ಆ ಥರದ ಒಂದು ಯಾವುದೇ ಒಂದು ಅಚೀವ್ಮೆಂಟನ್ನು ಮಾಡಿಲ್ಲ, ಆ ಥರದ ಒಂದು ಸಾಧನೆ ನಾನು ಯಾವುದೂ ಮಾಡಿಲ್ಲ, ಅದು ಒಂದು ದೊಡ್ಡ ಪ್ರಶಸ್ತಿ, ಅದಕ್ಕೆ ಆ ಒಂದು ಗೌರವ ಇದೆ. ಸೊ ನಾನು ಈ ಟೈಮಲ್ಲಿ ಸೊ ಆ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಿಲ್ಲ. ಸೊ ನಾನು ಯಾವ ಸಾಧನೆಯನ್ನು ಮಾಡಿಲ್ಲ, ಮುಂದೊಂದು ದಿನ ಸಾಧನೆ ಮಾಡಿ ಕೂಡ ತೊಗೊಂಡ್ರು ತಗೋಬಹುದು ಅಂತ ಕೂಡ ಅವ್ರು ಹೇಳಿದ್ದಾರೆ. ಖಂಡಿತ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡಿರುವಂಥದ್ದು ಸಾಧನೆ, ಬಟ್ ಅವರಲ್ಲ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಹೋಗಿರುವಂಥ ದೇಶಗಳು, ಅವ್ರು ಹೋಗಿರುವಂಥ ಪ್ರತಿಯೊಂದೊಂದು ಪ್ರದೇಶಗಳು ಖಂಡಿತ ಭಯಾನಕವಾಗಿದೆ, ಒಂಥರ ಭಯ ಆಗತ್ತೆ. ಅಂಥ ಒಂದು ಪ್ಲೇಸ್ಗಳಿಗೆ ಹೋಗಿ ಅವರು ವಿಡಿಯೋ ಮಾಡಿದ್ದಾರೆ, ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಸೊ ನಿಮಗೇನನ್ಸುತ್ತೆ ಗಗನ್ ಅವ್ರ ಬಗ್ಗೆ, ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನಮ್ಮ ಡಿ ಬಾಸ್ ಅವರ ಇಂಟರ್ವ್ಯೂ ಬಗ್ಗೆ ಏನಪ್ಪ ಅಂತಂದರೆ, ನನಗೆ ಎರಡು ವಿಷಯಗಳು ಸ್ನೇಹಿತರೆ ತುಂಬ ಇಷ್ಟ ಆಯಿತು ಡಿ ಬಾಸ್ ಅವರ ಇಂಟರ್ವ್ಯೂಲ್ಲಿ ಹೇಳಿರುವಂಥದ್ದು. ಏನಪ್ಪ ಅಂತಂದರೆ, ಕ್ರಾಂತಿ ಇನ್ಮೇಲೆ ನಮ್ದಲ್ಲಮ್ಮ, ಅದು ನಮ್ಮ ಸೆಲೆಬ್ರಿಟಿಗಳದಂತ ಒಪ್ಪಿಸಿ ಕೊಟ್ಟಿದ್ದೀನಿ, ಅವ್ರದ್ದೇ ಅದು, ಅವ್ರು ಗೆಲ್ಸೋದು ಬಿಡೋದು ಅವ್ರಿಗೆ ಬಿಟ್ಟಿದಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಮಾತು ಯಾರೂ ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ಒಂದು ಸಿನಿಮಾ ಮಾಡಿ ಅದನ್ನು ಪ್ರಚಾರ ಮಾಡದೆ ಹೋದರೆ ಸಿನಿಮಾ ಗೆಲ್ಲೋದಿಲ್ಲ. ಆದರೆ ಡಿ ಬಾಸ್ ಅವರು ಅಭಿಮಾನಿಗಳ ಮೇಲೆ ಇಟ್ಟಿರುವಂಥ ನಂಬಿಕೆ ದೊಡ್ಡದು ಮತ್ತು ಅಪಾರವಾಗಿದ್ದಾಗಿದೆ ಸ್ನೇಹಿತರೆ. ಖಂಡಿತ ಕ್ರಾಂತಿ ಗೆದ್ದೇ ಗೆಲ್ಲತ್ತೆ, ಅದ್ರ ಬಗ್ಗೆ ಯಾವುದೇ ಅನುಮಾನನೇ ಇಲ್ಲ. ಮತ್ತು ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೊ ನನ್ನ ಒಂದು ಕಷ್ಟಕಾಲದಲ್ಲಿ ನನಗೆ ಯಾರೂ ಬೆನ್ನೆಲುಬಾಗಿ ನಿಲ್ಲಲಿಲ್ಲ, ನನ್ನ ಒಂದು ಕಷ್ಟಕಾಲದಲ್ಲಿ ನನಗೆ ಬಂದಿರೋದು ನನ್ನ ಒಂದು ಸೆಲೆಬ್ರಿಟಿಗಳು ಮಾತ್ರ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇದೆಲ್ಲ ಒಂದು ಗಮನಿಸಿದರೆ ಡಿ ಬಾಸ್ ಅವರು ಒಂದು ಮನಸ್ಸಿನಲ್ಲಿ ಒಂದು ಒಂದು ಆತಂಕ ಇದೆ, ನನ್ನ ಸೆಲೆಬ್ರಿಟಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೇನು ಮಾಡಲಿಲ್ಲ ಅನ್ನುವಂಥ ಒಂದು ಕೊರ ಕೂಡ ಇದೆ. ಇರಲಿ, ಅದೊಂದು ಕಡೆ ಒಂದು ಮನುಷ್ಯನಿಗೆ ಸ್ವಾಭಾವಿಕ ಬರುತ್ತೆ. ಬಟ್ ಅಭಿಮಾನಿಗಳು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಒಂದು ಕ್ರಾಂತಿಯ ಒಂದು ಎಲ್ಲ ಪೋಸ್ಟರ್ಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಶೇರ್ ಮಾಡ್ತಾ ಬನ್ನಿ. ಮತ್ತು ಎಲ್ಲೆಲ್ಲಿ ಕ್ರಾಂತಿಯ ಒಂದು ಟ್ಯಾಬ್ಲೆಟ್ ಹೋಗ್ತಾ ಇದೆಯೋ ಅಲ್ಲೆಲ್ಲ ಒಂದು ಸೇರಿ ಜನಗಳ ಒಂದು ಕೂಡಿಸಿ, ಸೊ ಒಂದು ದೊಡ್ಡ ಒಂದು ಪ್ರಮೋಷನನ್ನು ಮಾಡಿ, ನಾವು ಯೂಟ್ಯೂಬರ್ ನಮಗೂ ಎಷ್ಟು ಕೈಲಾಗೋದಷ್ಟು ಸಹಾಯ ಮಾಡ್ತೀವಿ, ಖಂಡಿತ ನಮಗೂ ಕೂಡ ನೀವು ಸಪೋರ್ಟ್ ಮಾಡಿ. ಮತ್ತು ಕ್ರಾಂತಿ ಒಂದು ಟ್ರೈಲರ್ ಸಾಂಗ್ಗಳೆಲ್ಲ ರಿಲೀಸ್ ಆದಮೇಲೆ ಯಾವ ರೀತಿಯಾಗಿ ಟ್ರೆಂಡಿಂಗಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಖಂಡಿತ ನೀವು ಆ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲೇಬೇಕು. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಖಂಡಿತ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವರು ವಿಡಿಯೋ ಹಾಕಿದ್ದಾರೆ ಅಂತ. ಸೊ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಅದರಿಂದ ನಮಗೇನು ದುಡ್ಡು ಬರೋದಿಲ್ಲ. ಸೊ ಒಂದು ಸಪೋರ್ಟ್ ಏನಪ್ಪ, ನಮಗೆ ಸಬ್ಸ್ಕ್ರೈಬರ್ಸ್ ಒಂದು ಫಾಲೋವರ್ಸ್ ಇದ್ದಾರೆ ಅನ್ನೋ ಒಂದು ಖುಷಿಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀವಿ ಸ್ನೇಹಿತರೆ. ಈ ಒಂದು ಟಾಪಿಕ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು.